ನಮಸ್ಕಾರ ವೀಕ್ಷಕರಿಗೆ. ಈ ಒಂದು ವಿಡಿಯೋದಲ್ಲಿ ಎ ಪಿ ಎಂ ಸಿ ಮಾಡೆಲ್ ಕರ್ನಾಟಕ ಸ್ಟೇಟ್ದ ಒಂದು ಎ ಪಿ ಎಂ ಸಿ ಮಾರುಕಟ್ಟೆ ಕಮಿಟಿ ಇದೆಯೋ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಮಾಡೆಲ್ ಬಗ್ಗೆ ನಾವು ತೋರಿಸ್ತಾ ಇದ್ದೇವೆ ಇದು. ಸೊ ಇದರಲ್ಲಿ ನೋಡಿ, ಸೊ ಈ ಒಂದು ವ್ಯವಹಾರ ಬಂದುಬಿಟ್ಟು ರೈತರು ತಮ್ಮ ಪ್ರಾಡಕ್ಟ್ ತಮ್ಮ ಒಂದು ಉತ್ಪತ್ತಿಗಳನ್ನು ಬೆಳೆಸ್ಕೊಂಡು ಅವರು ತಮ್ಮ ಚೀಲಗಳಲ್ಲಾಗಲಿ ಇರೋ ಡೋಕ್ರಾಸ್ನಲ್ಲಾಗಲಿ ಬ್ರ್ಯಾಗ್ಲೋರ್ ಲೂಸ್ ಆಗಲಿ ಆ ಟ್ರಕ್ಸ್ನಲ್ಲಿ ತುಂಬಿಸ್ಕೊಂಡು ಅವ್ರೇನು ಮಾಡ್ತಾರೆ, ಮ್ಯಾಟ್ರ್ ಮಾರ್ಕೆಟ್ ಒಂದು ಕಮಿಟಿಗೆ ತೊಗೊಂಡು ಬರ್ತಾರೆ. ಅಲ್ಲಿ ತಮ್ಮ ಬೆಳೆ ಅದೇನೋ ಬೆಳೆದಿರುತ್ತಲ್ಲ ಅದು ಪ್ರೊಡ್ಯೂಸರ್ ಪ್ರಾಡಕ್ಟ್ಸು, ಆ ಪ್ರಾಡಕ್ಟ್ಸ್ಗೆ ಉತ್ತಮವಾದ ಬೆಲೆಯನ್ನು ತೊಗೊಂಬರ್ಲಿಕ್ಕೆ ಅವರು ಎ ಪಿ ಎಂ ಸಿ ಮಾರ್ಕೆಟ್ ಕಮಿಟಿಯಲ್ಲಿ ತೊಗೊಂಬಂದಲ್ಲಿ ಅಲ್ಲಿರೋ ಕಮಿಷನ್ ಏಜೆಂಟ್ಗಳು, ಈ ಕಮಿಷನ್ ಏಜೆಂಟ್ಗಳು ಬೈಯರ್ಗೆ ಆ ಒಂದು ಪ್ರಾಡಕ್ಟ್ಗಳೆಲ್ಲ ವಿಸ್ತರಿಸಿ ತೋರಿಸ್ತಾರೆ, ನೋಡಿ ಸರ್ ಪ್ರಾಡಕ್ಟ್ ಈ ಥರ ಇದೆ ಅಂತ. ಬೈಯರ್ಸ್ ತಮಗೆ ಬೇಕಾಗಿರೋ ಒಂದು ಪ್ರಾಡಕ್ಟಲ್ಲೂ ಚೆಕ್ ಮಾಡಿ ಅದಕ್ಕೊಂದು ಚಲೋ ವ್ಯಾಪಾರಗಳನ್ನು ಮಾಡಿಬಿಟ್ಟು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ ಇದು ಮಾಡ್ತಾರೆ. ಇದಕ್ಕೆ ಮಾರ್ಕೆಟ್ ಕಮಿಟಿಯಿಂದ ಅಪ್ರೂವಲ್ ತೊಗೊಂಡ್ಮೇಲೆ ಆ ಒಂದು ಪ್ರಾಡಕ್ಟಲ್ಲೂ ತೂಕವೆಲ್ಲ ಮಾಡ್ಕೊಂಬಿಟ್ಟು ಅವರು ತಮ್ಮ ಒಂದು ವೆಹಿಕಲ್ಗಳಲ್ಲಿ ಲೋಡ್ ಮಾಡಿ ತಮಗೆ ಬೇಕಾಗಿರೋ ಒಂದು ಎಲ್ಲಿ ಅನ್ಲೋಡ್ ಮಾಡಬೇಕಾಗಿರೋ ಗೋಡೌನಲ್ಲಾಗಲೋ ಫ್ಯಾಕ್ಟ್ರಿಯಲ್ಲಾಗಲೋ ತೊಗೊಂಡು ಹೋಗ್ತಾರೆ. ಈ ಒಂದು ಎಲ್ಲ ವಿಷಯಗಳಲ್ಲಿ ಮಧ್ಯದಲ್ಲಿರೋ ಕಮಿಷನ್ ಏಜೆಂಟ್ ಅಂದರೆ ಮಧ್ಯವಸ್ತಿಗಾರ, ಇವರು ಯಾವಾಗಾದರೂ ಯಾವ ಒಂದು ಬೈಯರಿಗೆ ತೊಗೊಂಡೋಗಿರ್ತಾರೋ ಆ ಬೈಯರಿಗೆ ಏನೇನು ಮಾಡ್ತಾರೆ, ಒಂದು ರೈತರ ಒಂದು ಪಟ್ಟಿಯನ್ನು ಕೊಡ್ತಾರೆ. ಈ ಪಟ್ಟಿಯಲ್ಲಿ ಕೂಡ ಪೂರ್ತಿಯಾದ ವಿವರ ಇರ್ತಾರೆ, ಲಾಟ್ ನಂಬರ್ ಆಗಿರಲಿ, ಈ ತೂಕದ ಪಟ್ಟು ನಂಬರು, ಬುಕ್ ನಂಬರು, ಅದೇ ಥರ ವೋಚರ್ ನಂಬರು, ಯಾವ ಒಂದು ಬೈಯರ್ ಇದನ್ನು ಖರೀದಿಸಿದ್ದಾರೆ, ಅವರು ಯಾವ ಒಂದು ರೈತರು ತೊಗೊಂಬಂದಿದ್ದು ಆ ಸಮಯ ಯಾರಾದರೂ ಹೆಸರು, ಇವಾಗ ನೋಡ್ರಿ ಇಲ್ಲಿ ನೋಡಿದ್ರೆ ಮಂಜುನಾಥ ಗೌಡ ಹುಬ್ಬಳ್ಳಿ ಕಡೆ ಅಂತಿದೆ, ಖರೀದಿಸಿದವರು ಬಂದುಬಿಟ್ಟು ಎ ಎಮ್ ಟಿ ಅಂತಿದೆ, ಸೊ ಅವರು ವಿಕ್ರಯ ದೇ ರೇಟು, ಅವ್ರ ಚೀಲಗಳ ನಂಬರ್ ಎಷ್ಟೇನೋ ಇದ್ದರೆ ನಂಬರ್ ಮೆನ್ಷನ್ ಮಾಡ್ಬೋದು, ಅವ್ರು ಮೊತ್ತಾಗಿ ಚೀಲ ಎಷ್ಟು ತೊಗೊಂಬೋದು, ಆ ಚೀಲಗಳಲ್ಲಿ ತೂಕ ಎಷ್ಟಾಯಿತು, ಅವ್ರು ತೊಗೊಂಬಂದಿದ್ದೇನು ಶೇಂಗಾ ತೊಡಲಿಕ್ಕೆ ದರ ಎಷ್ಟಿದೆ, ಅವ್ರ ಪ್ರಕಾರವಾಗಿ ಅವ್ರ ರೇಟ್ ಎಷ್ಟಾಯಿತು, ಅದರಲ್ಲಿ ತೂಕದ ಪ್ರಕಾರವಾಗಿ ಅದರಲ್ಲಿ ಖರ್ಚು ಎಷ್ಟಿತ್ತು ಲೆಸ್ ಮಾಡಿಬಿಟ್ಟು ಅವನಿಗಿದೆ. ಈ ಥರ ಏನಾಗುತ್ತೆ, ರೈತರಿಗೆ ಪಟ್ಟಿ ಅನ್ನೋದು ಸೇರುತ್ತೆ. ಇದಷ್ಟೇ ಅಲ್ಲದೆ ಈ ಕಮಿಷನ್ ಏಜೆಂಟು ಬೈಯರಿಗೂ ಬಿಲ್ ಹಾಕ್ತಾರೆ. ಈ ಬೈಯರಿಗೆ ಬಿಲ್ ಹಾಕೋ ಹೊತ್ತಿನಲ್ಲಿ ಕರ್ನಾಟಕ ಪ್ರಭುತ್ವ ಏನಾಗಿದೆ, ಜಿ ಎಸ್ ಟಿ ಪ್ರಕಾರವಾಗಿ ಬಿಲ್ ಹಾಕ್ತಾ ಇದೆ. ವಿತ್ ಅಂದ್ರೆಗಿನ ಕಮಿಷನ್ ಏಜೆಂಟು ಈ ಬೈಯರಿಗೆ ಜಿ ಎಸ್ ಟಿ ಕೂಡ ಅವ್ರಿಗೆ ಬಿಲ್ ಹಾಕ್ತಿದ್ದಾರೆ. ಇದು ನೋಡಿ ಇಲ್ಲಿ ನೋಡಿ, ಸೊ ಈ ಟೋಟಲಿ ಪೂರ್ತಿಯಾಗಿ ಅವರಂದ್ರೆ ಹೆಸರು, ಜಿ ಎಸ್ ಟಿ ನಂಬರ್ ಅಂದರೆ ಕಮಿಷನ್ ಏಜೆಂಟ್ ನಂಬರು, ಯಾವ ಸ್ಟೇಟಲ್ಲಿದೆ, ಯಾರಿಗೆ ನಾನು ಬಿಲ್ ಮಾಡ್ತಾಯಿದ್ದೀನಿ, ಅವ್ರದ್ದೊಂದು ಜಿ ಎಸ್ ಟಿ ನಂಬರು, ಅವರು ತೊಗೊಂಡಿದ್ದ ಒಂದು ಕ್ವಾಂಟಿಟಿ ಏನಿದೆ, ಲಾಟ್ ನಂಬರ್ ಎಷ್ಟು, ಡೋಕ್ರಾ ಎಷ್ಟು, ಬ್ಯಾಗ್ಸ್ ಎಷ್ಟಿದ್ದು, ಬ್ಯಾಗ್ ಫಿಲ್ಲಿಂಗ್ ಎಷ್ಟಿದೆ, ಅದರ ಲೂಸ್ ಬ್ಯಾಗ್ಸ್ ಎಷ್ಟಿದ್ದಾವೆ, ಟೋಟಲ್ ಬ್ಯಾಗ್ಸ್ ಎಷ್ಟು, ಅದ್ರ ಕ್ವಾಂಟಿಟಿ ಇರುತ್ತೆ ಕ್ವಿಂಟಲ್ನಲ್ಲಿ, ರೇಟ್ ಪ್ಲಸ್ ಅಮೌಂಟ್, ಇದೆಲ್ಲ ಹೋಗ್ಬಿಟ್ಟು ಸೇಲಿಂಗ್ ಒಂದು ಚಾರ್ಜಸ್ ಲೈಕ್ ಕಮಿಷನ್ ಆಗಿರ್ಬೋದು, ಮಾರ್ಕೆಟ್ ಫೀಸ್ ಆಗಿರ್ಬೋದು, ಹಮಾಲಿ, ಎ ಪಿ ಎಮ್ ಸಿ, ವೇಮೆನ್ ಫೀಸ್, ಇವೆಲ್ಲವೂ ಕಲಿತು ಲೆಸ್ ಆಗಿಬಿಟ್ಟು ಅವರಿಗೆ, ಸಾರಿ ಆ್ಯಡ್ ಆಗಿಬಿಟ್ಟು, ಕ್ಷಮಿಸಬೇಕು, ಆ್ಯಡ್ ಆಗಿಬಿಟ್ಟು ಅವ್ರಿಗೇನಾಗುತ್ತೆ ಟೋಟಲ್ ಅಮೌಂಟ್, ಅದರಲ್ಲಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಟೋಟಲ್ ಕರೆಸಿ ಜಿ ಎಸ್ ಟಿ ಅಮೌಂಟು ಪ್ಲಸ್ ಇನ್ವಾಯ್ಸ್ ಟೋಟಲ್ ಅಮೌಂಟು ಆಗಿ ಬಿಲ್ಲಿಂಗ್ ಕೊಡುತ್ತೆ. ಇದು ಎಲ್ಲ ಪ್ರೋಸೆಸ್ ಏನಾಗಿದೆಯಲ್ಲ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಮಾಡೋದಲ್ಲಿದೆ, ಇವಾಗ ತೊಂಬರನ ಟ್ಯಾಲಿಯಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ನಾವು ಈ ಒಂದು ವಿಡಿಯೋನಲ್ಲಿ ನಾವು ಕೆಲವೊಂದು ಭಾಗಗಳಾಗಿ ನಾವು ಟ್ರೈ ಮಾಡೀವಿ. ಇದು ಮೊದಲನೇ ಭಾಗ. ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ಏನಾಗುತ್ತೆ, ಈ ಒಂದು ಟ್ಯಾಲಿಯಲ್ಲಿ ಯಾವ ಥರ ಎಂಟ್ರಿ ಮಾಡಬೇಕನ್ನೋದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿ ತೋರಿಸ್ತಾನೆ ಇರ್ತೀನಿ. ನೋಡ್ತಾ ಇರ್ರಿ ಸಿ ಎ ಬಿ ಎಸ್ ಒಂದು ಚಾನಲ್ನ. ನಮಸ್ಕಾರಗಳು.